ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಎರಡನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಹಾಗೆ ಎರಡನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಯಾರಿಗೋಸ್ಕರ ಮಾಡ್ತಿದ್ದಾರೆ ಇದಕ್ಕೆ ಉತ್ತರವನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ವಿ ಮೊದಲಾಗಿ ನಮ್ಮ ಕೆಎದವರು ಮೊದಲನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು ನಂತರ ಅದೇ ಎಂಜಿನಿಯರಿಂಗ್ ಬಿ ಎಸ್ ಸಿ ಅಗ್ರಿಕಲ್ಚರ್ ವೆಟರ್ನರಿ ನರ್ಸಿಂಗ್ ಈ ಎಲ್ಲ ಕೋರ್ಸ್ ಅನ್ನ ಮಾಡೋರು ಈ ಹಿಂದೆ ಆಪ್ಷನ್ ಎಂಟ್ರಿ ಮಾಡಿದ್ರು ಅದರ ಆಧಾರದ ಮೇಲೆ ಮೊದಲನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕೇದವರು ಅನೌನ್ಸ್ ಮಾಡಿದ್ರು ಈಗ ಈ ಹಿಂದೆ ಏನು ಆಪ್ಷನ್ ಎಂಟ್ರಿ ನಡೆದಿತ್ತು ಆವಾಗ ಮೆಡಿಕಲ್ ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ನ ಮಾಡೋರು ಆಪ್ಷನ್ ಎಂಟ್ರಿ ಮಾಡಲಿಲ್ಲ ಹಾಗೆ ಮೊದಲನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಾಯ್ತು ಅದರಲ್ಲಿ ಈ ಒಂದು ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸ್ಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಸರಿನಾ ಈಗೇನು ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ ಅವಾಗ ಮೆಡಿಕಲ್ ಡೆಂಟಲ್ ಆಯುಷ್ ಈ ಎಲ್ಲ ಕೋರ್ಸ್ ಅನ್ನ ಮಾಡೋರಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ ಅದರ ನಂತರ ಎರಡನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ ಈಗ ಎರಡನೇ ಮಾಕ್ ಅಲಾಟ್ಮೆಂಟ್ ನಡೀತಾ ಇರೋದೇ ಮೆಡಿಕಲ್ ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳಿಗೆ ಸಮಸ್ಯೆ ಯಾಕಂತ ಹೇಳಿದ್ರೆ ಅವರಿಗೆ ಮಾಕ್ ಅಲಾಟ್ಮೆಂಟ್ ಆಗಿಲ್ಲ ಸರಿನಾ ಅವರಿಗೂ ಕೂಡ ಮಾಕ್ ಅಲಾಟ್ಮೆಂಟ್ ಮಾಡಲೇಬೇಕಲ್ವಾ ಅದಕ್ಕೋಸ್ಕರ ಎರಡನೇ ಮಾಕ್ ಅನ್ನ ಮಾಡ್ತಿರೋದು ಹಾಗಂತ ಎರಡನೇ ಮಾಕ್ ಅಲಾಟ್ಮೆಂಟ್ ಏನಾಗತ್ತೆ ಆ ಟೈಮಲ್ಲಿ ಎಂಜಿನಿಯರಿಂಗ್ ಬಿ ಎಸ್ ಸಿ ನರ್ಸಿಂಗ್ ನಂತರ ಬೇರೆ ಕೋರ್ಸ್ ಏನಿದೆ ಅವುಗಳಿಗೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಬಟ್ ಮೊದಲನೇ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಏನಾಯ್ತು ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಈ ಎಲ್ಲ ಕೋರ್ಸ್ಗಳಿಗೆ ಸಮಸ್ಯೆ ಮಾಕ್ ಅಲಾಟ್ಮೆಂಟ್ ಆಯ್ತು ಈಗ ಎರಡನೇ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಎಲ್ಲ ಕೋರ್ಸ್ಗಳಿಗೆ ಸಮಸ್ಯೆ ಮೆಡಿಕಲ್ ಡೆಂಟಲ್ ನಂತರ ಆಯುಷ್ ಹಾಗೆ ಎಂಜಿನಿಯರಿಂಗ್ ನಂತರ ಬಿ ಎಸ್ ಸಿ ನರ್ಸಿಂಗ್ ವೆಟರ್ನರಿ ಅಗ್ರಿಕಲ್ಚರ್ ಎಲ್ಲ ಕೋರ್ಸ್ ಗಳನ್ನ ಸೇರಿಸಿ ಮಾಕ್ ಅಲಾಟ್ಮೆಂಟ್ ಅನ್ನು ಮಾಡ್ತಾರೆ ಸರಿನಾ ಹಾಗಿದ್ರೆ ಈ ಮಾಕ್ ಅಲಾಟ್ಮೆಂಟ್ ಯಾವಾಗ ಆಗ್ಬಹುದು ಎರಡನೇ ಮಾಕ್ ಅಲಾಟ್ಮೆಂಟ್ ಯಾವಾಗ ಆಗ್ಬಹುದು ಇದೊಂದು ಕೊಡೋದಾದ್ರೆ ಈಗಾಗ್ಲೇ ಹೇಳಿದೆ ಈ ಎರಡನೇ ಮಾಕ್ ಅಲಾಟ್ಮೆಂಟ್ ಮಾಡಲೇಬೇಕಾದ ಪರಿಸ್ಥಿತಿ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಈಗ ಅದೇ ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸ್ಗಳ ಆಪ್ಷನ್ ಎಂಟ್ರಿನ ಆಗಿಲ್ಲ ಸೊ ಅದಕ್ಕೋಸ್ಕರ ಎರಡನೇ ಮಾಕ್ ಅಲಾಟ್ಮೆಂಟ್ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಇವರಿಗೂ ಕೂಡ ಎಲ್ಲ ಕೋರ್ಸ್ನ ಮಾಡೋರು ಕೂಡ ಮಾಕ್ ಅಲಾಟ್ಮೆಂಟ್ ಆಗಬೇಕು ಅದಕ್ಕೋಸ್ಕರ ಸೊ ಈಗ ಮೆಡಿಕಲ್ ಡೆಂಟಲ್ ಆಯುಷ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಸೀಟ್ ಮ್ಯಾಟ್ರಿಕ್ಸ್ ಫೀ ಸ್ಟ್ರಕ್ಚರ್ನ ರಿಲೀಸ್ ಮಾಡಬೇಕು ಅವರು ಆಪ್ಷನ್ ಎಂಟ್ರಿ ಮಾಡಬೇಕು ಅದರ ನಂತರ ಈ ಒಂದು ಎರಡನೇ ಮಾಕ್ ಅಲಾಟ್ಮೆಂಟ್ ಆಗತ್ತೆ ಅಂದರೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟು ಸುಮಾರು ಎರಡು ದಿನಗಳ ಕಾಲ ಈ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ ಸ್ವಲ್ಪ ಜಾಸ್ತಿ ಟೈಮ್ ಕೂಡ ಕೊಡೋ ಚಾನ್ಸಸ್ ಇದೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅಥವಾ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಅದರ ನಂತರ ಅಂದರೆ ಆಪ್ಷನ್ ಎಂಟ್ರಿ ಮುಗಿದ ನಂತರ ಸುಮಾರು ಒಂದು ಅಥವಾ ಎರಡು ದಿನ ಬಿಟ್ಟು ಎರಡನೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ ಇದುವರೆಗೆ ಆಪ್ಷನ್ ಡೇಟನ್ನು ಅನೌನ್ಸ್ ಮಾಡಿಲ್ಲ ಅನೌನ್ಸ್ ಮಾಡಿದ್ರೆ ಹೇಳ್ತೀವಿ ಸಬ್ಸ್ಕ್ರೈಬ್ ಮಾಡಿ ನಂತರ ಅಪ್ಡೇಟ್ ಓಡಿಸಿದ್ರೆ ಅಕೌಂಟ್ ಆಫ್ ತಿಳಿಸಿ ಅವುಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ನಿಮಗೆ ಉತ್ತರವನ್ನು ತಿಳಿಸ್ತೀವಿ All the best. Jay Hind. Wanda